ನನಗೆ ಮಗು ಬೇಕು. ನೀವು ಎಲ್ಲಿ ಅವರು? ನಾನು ಇಲ್ಲಿ ಭದ್ರಾವತಿ ಹುಡುಗಿ. ಜೇಸ್ವರ ಕೊಟ್ಟಿದ್ದಾರೆ. ಡೆಲಿವರಿ ತಾಯಿ ಮನೆಗೆ ಬಂದಿದ್ದೀನಿ. ಹಾಸನದ ಗಂಡನ ಮನೆಯಿಂದ ತಾಯಿ ಮನೆಗೆ ಬಾಣಂತನಕ್ಕೆ ಅಂತ ಬಂದು ಭದ್ರಾವತಿಯ ಸರ್ಕಾರಿ ಆಸ್ಪತ್ರೆಯಲ್ಲಿ ಆರೋಗ್ಯವಂತ ಗಂಡು ಮಗುವಿಗೆನೋ ಜನ್ಮ ಕೊಟ್ಟಿದ್ಲು ಈ ತಾಯಿ. ಆದರೆ ಆ ಕಂದನನ್ನ ಮಡಿಲಿಗೆ ಅವಿಚ್ಚಿಕೊಂಡು ಎದೆ ಹಾಲು ಉಣಿಸುವ ಮೊದಲೇ ಅದು ಮಾಯವಾಗಿತ್ತು. ನಿನ್ನೆ ರಾತ್ರಿ ಆ ಎಳಸು ಕಂದನ ಹೆಣ ಸಿಕ್ಕಿದೆ. ಇವತ್ತು ಸುಮಾರು ಏಳು ಗಂಟೆ ಹಂಗೆ ಪಬ್ಲಿಕ್ ಅಲ್ಲಿದ್ದಂಥ ಓಲ್ಡ್ ಬ್ರಿಡ್ಜ್ ಅಂತ ಒಂದಿದೆ ಇಲ್ಲಿ ನಮ್ಮ ಎಮ್ ಸರ್ಕಲ್ ಹತ್ರ, ಸಂಜೆ ಏಳು ಗಂಟೆಗೆ ಒಂದು ಓಲ್ಡ್ ಬ್ರಿಡ್ಜ್ ಅಂತ ಇಲ್ಲಿ ಹಾರ್ಟ್ ಆಫ್ ದ ಭದ್ರಾವತಿ ಟೌನಲ್ಲಿ ಇದೆ. ಆ ಜಾಗದಲ್ಲಿ ಒಂದು ಮಗು ಇದೆ ಅನ್ನೋದ್ರ ಬಗ್ಗೆ ನಮ್ಮ ಟ್ರಾಫಿಕ್ ಪೊಲೀಸ್ಗೆ ಪಬ್ಲಿಕ್ ಮಾಹಿತಿ ಕೊಡ್ತಾರೆ. ನಂತರ ಇಮಿಡಿಯೇಟಾಗಿ ನಮ್ಮ ಸಬ್ ಇನ್ಸ್ಪೆಕ್ಟ್ರ್ ಸ್ಥಳಕ್ಕೆ ಹೋಗ್ತಾರೆ. ಸ್ಥಳಕ್ಕೆ ಹೋದಾಗ ಮಗುನ ತಗೊಂಬರ್ತಾರೆ. ಪಾಪ, ಈ ತಾಯಿಯ ನೋವು ಯಾರಿಗೂ ಬರೋದು ಬೇಡ. ಹುಟ್ಟಿದ ಮುದ್ದಾದ ಮಗು ಅನ್ಯಾಯವಾಗಿ ಹೆಣವಾಗ್ಬಿಟ್ಟಿದೆ. ಅದಕ್ಕೆ ಕಾರಣ ಅವಳೊಬ್ಬಳು ನರ್ಸ್ ಅಂತ ಈಕೆ ಈಗ ಹೇಳ್ತಾ ಇದ್ದಾರೆ. ಆದರೆ ಮೊನ್ನೆ 11ನೇ ತಾರೀಕಿನ ಬೆಳಗಿನ ಜಾವ ಮಗು ಕಳುವಾದಾಗ ಯಾರೂ ನೋಡಿಲ್ಲ. ಬೆಡ್ಶೀಟನ್ನು ಮಗುವಿನಂತೆ ಸುತ್ತಿ ತಾಯಿಯ ಪಕ್ಕ ಇಟ್ಟು ಆ ಎಳಸು ಜೀವವನ್ನು ಹೊತ್ತೊಯ್ಯಿತು. ಮಗು ತಗೊಂಡು ಬೆಡ್ಶೀಟ್ನ ಇಲ್ಲಿ ಇಕ್ಬಿಟ್ಟು ಅದ ಮೇಲೆ ಬೆಡ್ಶೀಟ್ ಹಚ್ಚಿ ಮಗು ಥರ ತಗೊಂಡೋಗ್ಬಿಟ್ಟಿದ್ದಾನೆ. ಅವಾಗಿಂದ ಮಗುನೇ ಇಲ್ಲ. ಇಂಥ ದೃಶ್ಯವನ್ನು ನೋಡಿ ಹೆತ್ತವಳ ಹೃದಯ ಬಡಿತ ನಿಂತಿಲ್ಲ ಅಷ್ಟೇ, ಆಕೆ ಚೀರ್ಕೊಂಡಿದ್ದಾಳೆ. ಆದರೆ ಏನಾಯ್ತು ಅಂತ ಕೇಳೋದಕ್ಕೂ ಅಲ್ಲೊಬ್ಬ ನರ್ಸ್ ಇರಲಿಲ್ಲ. ಆ ಬಗ್ಗೆ ಆಸ್ಪತ್ರೆ ಸಿಬ್ಬಂದಿಯನ್ನು ಕೇಳಿದ್ರೆ ಎಮರ್ಜೆನ್ಸಿ ಪೇಷಂಟ್ಗಳನ್ನು ನೋಡ್ತಾ ಇದ್ರು ಅಂತ ಹೇಳಿದರು. ನಾಲ್ಕು ಕಾಲಿಗೆ ಅವ್ರಿಗೆ ಗಂಡು ಮಗು ಡೆಲಿವರಿ ಆಗಿದೆ. ಗಂಡು ಮಗು ಡೆಲಿವರಿ ಆದಮೇಲೆ ಏಳುವರೆಗೆ ವಾರ್ಡಿಗೆ ಶಿಫ್ಟ್ ಮಾಡಿದ್ದೀವಿ. ಅಕ್ಕಿಗೆ ಏನೂ ಪ್ರಾಬ್ಲಮ್ ಇರಲಿಲ್ಲ, ಮಗುನೂ ಚೆನ್ನಾಗಿತ್ತು, ತಾಯಿ ಚೆನ್ನಾಗಿದ್ರು. ಹಾಗಾಗಿ ಆ ಏಳುವರೆಗೆ ವಾರ್ಡಿಗೆ ಶಿಫ್ಟ್ ಮಾಡಿದ್ವಿ. ಶಿಫ್ಟ್ ಮಾಡಿದ್ಮೇಲೆ ನೈಟ್ ಸಿಸ್ಟು ಅವರು ವಾರ್ಡಲ್ಲೆಲ್ಲ ರೌಂಡ್ಸ್ ಮಾಡಿ ಇಂಜೆಕ್ಷನ್ಸ್ ಎಲ್ಲ ಕೊಟ್ಟು ಎಲ್ಲ ಇದು ಮಾಡಿದ್ಮೇಲೆ ನಾವು ಅವ್ರಿಗೆ ಸೂಚನೆ ಕೊಡ್ತೀವಿ, ಬಾಗಿಲು ಹಾಕ್ಕೊಂಡು ಮಲಿಕೊಳ್ಳಿ ಅಂತೇಳಿ. ಆ ರೀತಿ ಬಾಗಿಲು ಹಾಕ್ಕೊಂಡಿದ್ದಾರೆ. ಮತ್ತು ನೈಟ್ ಸಿಸ್ಟ್ರು ಇಲ್ಲೇ ನಮ್ಮ ಸಿಸ್ಟ್ರು ಕೌಂಟರ್ ರೂಮು ಇಲ್ಲೇ ಇದು ರೆಸ್ಟಿಂಗ್ ರೂಮು ಅಲ್ಲಿರ್ತಾರೆ. ಸುಮಾರು ಒಂದು ನಾಲ್ಕೂವರೆ ಮೇಲೆ ಒಂದು ಲೇಬರ್ ಕೇಸ್ ಬಂದಿದೆ. ಬೆಳಗಿನ ಜಾವ 4:00 ಲೇಬರ್ ಕೇಸ್ ಬಂದಿದೆ. ಒಬ್ಬರು ಸಿಸ್ಟ್ರು ಮತ್ತು ಆಯಾ ಅಲ್ಲಿ ಅಟೆಂಡ್ ಮಾಡೋಕ್ಕೆ ಹೋಗಿದ್ದಾರೆ, ಅಲ್ಲಿ ಅಟೆಂಡ್ ಮಾಡೋಕ್ಕೆ ಹೋಗಿದ್ದಾರೆ, ಇಲ್ಲಿ ಲೇಬರ್ ರೂಮ್ಗೆ ಆ ಕೇಸ್ ನೋಡೋಕ್ಕೆ ಹೋಗಿದ್ದಾರೆ. ಮತ್ತು ಅದೇ ಟೈಮ್ಗೆ ಎಮರ್ಜೆನ್ಸಿ ವಾರ್ಡ್ಗೆ ಒಂದು 11 ವರ್ಷದ ಹುಡುಗ ಮಗು ಏನು ಫಿಟ್ಸ್ ಆಗಿ ಬಂದಿತ್ತಂತೆ. ಆ ಕೇಸ್ನ ಅಟೆಂಡ್ ಮಾಡೋಕ್ಕೆ ಇಬ್ಬರು ಸಿಸ್ಟ್ರು ಆ ಕಡೆಗೆ ಹೋಗಿದ್ದಾರೆ. ಹೋದಾಗ ಏನಾಗಿದೆ, ಇವರು ಲೇಬರ್ ವಾರ್ಡಲ್ಲಿ ಇದ್ದಾಗಲೇ ಸಿಸ್ಟ್ರು ಏನೋ ಕೂಗಾಟ ಶಬ್ದ ಕೇಳಿದ ತಕ್ಷಣ ಅವರು ಓಡ್ ಬಂದಿದ್ದಾರೆ. ಓಡ್ ಬಂದು ನೋಡೋಷ್ಟೊಳಗೆ ಇಲ್ಲ ಮಗು ಕಳೆದೋಗಿದೆ ಅಂತೇಳಿ ಇದು ಮಾಡಿದ್ರು. ಇಂಥ ಸಂದರ್ಭಗಳು ಆಸ್ಪತ್ರೆಯಲ್ಲಿ ಎದುರಾಗ್ತಾ ಇರುತ್ತೆ. ಅಲ್ಲಿರುವಂಥ ಸಿಸ್ಟರ್ಗಳು ಒಂದು ಕಡೆಯಿಂದ ಒಂದು ಕಡೆಗೆ ಓಡಾಡಬೇಕಾಗುತ್ತೆ ನಿಜ, ಆದರೆ ಇಡೀ ಲೇಬರ್ ವಾರ್ಡನ್ನೇ ಬಿಟ್ಟು ಎಲ್ಲರೂ ಹೋಗೋದು ಸರಿಯಲ್ಲ. ಇನ್ನು ಇಂಥ ಸಿಚುವೇಶನಲ್ಲಿ ಸಿಸಿ ಕ್ಯಾಮರಾ ಆದರೂ ವರ್ಕ್ ಆಗಬೇಕಾಗಿತ್ತಲ್ವ? ಆದರೆ ಕಿಡ್ನಾಪರ್ ಸಿಸಿ ಕ್ಯಾಮರಾದ ಜೊತೆಗೆ ಆಟ ಆಡಿದ್ದ.